ಕ್ಷೌರ ಮಾಡಿಸುವುದಕ್ಕೂ ಶುಭ ದಿನವಿದೆ. ಈ ದಿನ ಕೂದಲಿಗೆ ಕತ್ತರಿ ಹಾಕಿದರೆ ಒಲಿದು ಬರುವುದು ಅದೃಷ್ಟ. ನಿಯಮಗಳ ಪ್ರಕಾರ ಉಗುರು ಮತ್ತು ಕೂದಲು ಕತ್ತರಿಸುವುದಕ್ಕೂ ಒಂದು ನಿರ್ದಿಷ್ಟ ದಿನ ಎನ್ನುವುದಿದೆ. ಈ ದಿನಗಳಲ್ಲಿ ಕೂದಲು ಮತ್ತು ಉಗುರು ಕತ್ತರಿಸಿದರೆ ಶ್ರೇಯಸ್ಸು ಎಂದು ಹೇಳಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಸಂತೋಷ ಮತ್ತು ಸಮೃದ್ಧ ಜೀವನವನ್ನು ನಡೆಸಲು ಕೆಲವು ನಿಯಮಗಳನ್ನು ಅನುಸರಿಸುವಂತೆ ಸಲಹೆ ನೀಡಲಾಗಿದೆ. ಈ ನಿಯಮಗಳ ಪ್ರಕಾರ ಉಗುರು ಮತ್ತು ಕೂದಲು ಕತ್ತರಿಸುವುದಕ್ಕೂ ಒಂದು ನಿರ್ದಿಷ್ಟ ದಿನ ಎನ್ನುವುದಿದೆ. ಈ ದಿನಗಳಲ್ಲಿ ಕೂದಲು ಮತ್ತು ಉಗುರು ಕತ್ತರಿಸಿದರೆ ಶ್ರೇಯಸ್ಸು ಎಂದು ಹೇಳಲಾಗುತ್ತದೆ. ಸಾಮಾನ್ಯವಾಗಿ ಜನರು ರಜೆ ಅಥವಾ ಸಂಜೆ ಬಿಡುವಿನ ವೇಳೆಯಲ್ಲಿ ತಮ್ಮ ಉಗುರು ಮತ್ತು ಕೂದಲನ್ನು ಕತ್ತರಿಸುತ್ತಾರೆ. ಆದರೆ ಹಾಗೆ ಮಾಡುವುದರಿಂದ ಹಣದ ನಷ್ಟ ಸೇರಿದಂತೆ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎನ್ನುತ್ತದೆ ಶಾಸ್ತ್ರ. ಮತ್ತೊಂದೆಡೆ ಶಾಸ್ತ್ರಗಳಲ್ಲಿ ಹೇಳಿದ ದಿನದಂತೆ ಕ್ಷೌರ ಮಾಡಿಸುವುದರಿಂದ ಜೀವನದಲ್ಲಿ ಹಣ ಮತ್ತು ಪ್ರಗತಿ ಲಭಿಸುತ್ತದೆ. ಕೂದಲು ಕತ್ತರಿಸಲು ಯಾವ ದಿನ ಶುಭ? ಸೋಮವಾರ. ಸೋಮವಾರ ಕೂದಲು ಕತ್ತರಿಸುವುದು ಒಳ್ಳೆಯದಲ್ಲ. ಸೋಮವಾರ ಕೂದಲು ಕತ್ತರಿಸಿದರೆ ಮಗುವಿನ ಜೀವನದಲ್ಲಿ ಸಮಸ್ಯೆಗಳು ಎದುರಾಗುತ್ತದೆ, ಮಾನಸಿಕ ದೌರ್ಬಲ್ಯವನ್ನು ಎದುರಿಸಬೇಕಾಗುತ್ತದೆ. ಮಂಗಳವಾರ. ಮಂಗಳವಾರ ಕೂದಲು ಕತ್ತರಿಸಿದರೆ ಆಯುಷ್ಯ ಕಡಿಮೆಯಾಗುತ್ತದೆಯಂತೆ. ಮಾತ್ರವಲ್ಲ, ಅಕಾಲಿಕ ಮರಣದ ಅಪಾಯವೂ ಕೂಡ ಕಾಡುತ್ತದೆ ಎಂದು ಹೇಳಲಾಗುತ್ತದೆ. ಬುಧವಾರ. ಬುಧವಾರ ಉಗುರುಗಳು ಮತ್ತು ಕೂದಲು ಕತ್ತರಿಸುವುದು ಮಂಗಳಕರವಾಗಿದೆ. ಬುಧವಾರ ಕೂದಲು ಕತ್ತರಿಸುವುದರಿಂದ ಕೂದಲದಲ್ಲಿನ ಸಂಪತ್ತು ಹೆಚ್ಚುತ್ತದೆ, ವೃತ್ತಿಯಲ್ಲಿ ಪ್ರಗತಿಯಾಗುತ್ತದೆ. ಗುರುವಾರ. ಗುರುವಾರ ಯಾವುದೇ ಕಾರಣಕ್ಕೂ ಕೂದಲು ಕತ್ತರಿಸಬಾರದು. ವಿಶೇಷವಾಗಿ ಮಹಿಳೆಯರು ಈ ದಿನ ಆಕಸ್ಮಿಕವಾಗಿ ಕೂಡ ತಮ್ಮ ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸಬಾರದು. ಇದು ಕುಟುಂಬದಲ್ಲಿ ಬಿಕ್ಕಟ್ಟನ್ನು ಉಂಟು ಮಾಡಬಹುದು. ಹಣ ಮತ್ತು ಗೌರವ ಕಡಿಮೆಯಾಗುತ್ತದೆ, ಅದೃಷ್ಟ ದುರಾದೃಷ್ಟವಾಗಿ ಬದಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಶುಕ್ರವಾರ. ಶುಕ್ರವಾರ ಕ್ಷೌರ ಮಾಡಿಸಲು ಮತ್ತು ಉಗುರು ಕತ್ತರಿಸಲು ಅತ್ಯಂತ ಮಂಗಳಕರ ದಿನ. ಶುಕ್ರವಾರದ ಕ್ಷೌರವು ಸಂಪತ್ತು, ಸಮೃದ್ಧಿ, ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಎಂದು ಶಾಸ್ತ್ರ ಹೇಳಲಾಗುತ್ತದೆ. ಶನಿವಾರ. ಶನಿವಾರದಂದು ಕೂದಲು ಕತ್ತರಿಸುವುದು ತುಂಬ ಅಶುಭ. ಈ ರೀತಿ ಮಾಡುವುದರಿಂದ ಶನಿದೇವನ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಜೀವನದಲ್ಲಿ ಅನೇಕ ಸಮಸ್ಯೆಗಳು ಎದುರಾಗುತ್ತದೆ. ಅಕಾಲಿಕ ಮರಣ, ಅಪಘಾತಗಳು ಸಂಭವಿಸುವ ಸಾಧ್ಯತೆ ಇದೆ. ಭಾನುವಾರ. ಸಾಮಾನ್ಯವಾಗಿ ಭಾನುವಾರ ರಜಾ ದಿನವಾಗಿರುವುದರಿಂದ ಎಲ್ಲರೂ ಭಾನುವಾರದ ದಿನದಂದು ಕೂದಲು ಕತ್ತರಿಸುತ್ತಾರೆ. ಆದರೆ ಭಾನುವಾರ ಕೂದಲು ಕತ್ತರಿಸಬೇಡಿ. ಹಾಗೆ ಮಾಡುವುದರಿಂದ ಸಂಪತ್ತು, ಬುದ್ಧಿವಂತಿಕೆ ಮತ್ತು ಧರ್ಮ ನಾಶವಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ವಿಡಿಯೋಗಳು ನಿಮಗಾಗಿ ಕಾಯುತ್ತಿರುತ್ತವೆ. ಹಾಗೂ ಫಾಲೋ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ.